ಇದರ ಬಗ್ಗೆ ನಮ್ಮ ಹೈಕಮಾಂಡ್ ನಿರ್ಧಾರ ಮಾಡಿದರೆ ಅದನ್ನು ಸ್ವಾಗತ ಮಾಡ್ತೀವಿ ಹೈಕಮಾಂಡ್ ನಿರ್ಧಾರ ಮಾಡಿದರೆ ಸ್ವಾಗತ ಮಾಡ್ತೀವಿ ನಾವು ಇದನ್ನ ಸ್ವಾಗತ ಖಂಡಿತ ಲಾಭ ಆಗುತ್ತೆ ಲಾಭ ಆಗೋ ದೃಷ್ಟಿಯಿಂದ ಅವರು ಕ್ರಮವನ್ನ ತೆಗೆದುಕೊಂಡಿದ್ದಾರೆ ನಿರ್ಧಾರ ಮಾಡಿದ್ದಾರೆ ನಾವು ಸ್ವಾಗತ ನೋಡಿ ಚುನಾವಣೆ ಇನ್ನು ಹತ್ತರ ಬರಬೇಕು ಚುನಾವಣೆ ಇನ್ನು ದೂರ ಇದೆ ಕಾಲ ಬದಲಾಗುತ್ತೆ ಕರ್ನಾಟಕ ರಾಜ್ಯದಲ್ಲಿ 25 ಸೀಟ್ ನಾವು ಮಿನಿಮಮ್ ಎಂಪಿ ಸೀಟ್ ಗಳನ್ನು ನಾವು ಗೆಲ್ತೇವೆ ಕಳೆದ ಸಾರಿ ಎಷ್ಟು ಸೀಟ್ ಗೆದ್ದಿದ್ದೇವೆ ಅದಕ್ಕಿಂತ ಹೆಚ್ಚು ಸೀಟ್ ಗಳನ್ನು ನಾವು ಈ ಸಾರಿ ಗೆಲ್ತೇವೆ ಅವರು ಹೇಳಬಹುದು ಹೋದ ಸಾರಿನೂ ಹೇಳಿದ್ರು 22 ಸೀಟ್ ಗೆದ್ದಿದ್ವಿ ಗೆದ್ದಿದ್ದು ಒಂದೇ ಸೀಟ್ ಈಗ ಆಲ್ರೆಡಿ ಶಾಪ ಹಾಕ್ತಿದ್ದಾರೆ ಈ ಸರ್ಕಾರ ಬೇಗ ತೊಲಗಬೇಕು ಅಂತ ಹೇಳಿ ಒಂದು ಕಿಲೋಮೀಟರ್ ರಸ್ತೆ ಆಗಿಲ್ಲ ರಾಜ್ಯದಲ್ಲಿ ಗ್ರಾಮೀಣ ಪ್ರದೇಶದವರೆಲ್ಲರೂ ಶಾಪ ಹಾಕ್ತಿದ್ದಾರೆ ಬರ 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 ಅಂತೇಳಿ ಎಲ್ಲ ಬೆಳೆ ಒಣಗೋಗಿದೆ ಹಸಿರು ಬರನೂ ಬಂದಿದೆ ನೀರಾವರಿ ಇರುವಂಥ ಕಡೆಗಳಲ್ಲೂ ಹಸಿರು ಬರ ಕರೆಂಟ್ ಕೊಡೋಕ್ಕಾಗ್ತಾ ಇಲ್ಲ ಇನ್ನು ಟ್ಯಾಕ್ಸ್ ವಿಪರೀತ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಈವನ್ ಮದ್ಯದ ಮೇಲೂ ಕೂಡ 20% ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದರು ಎಲೆಕ್ಟ್ರಿಸಿಟಿ ಬಿಲ್ ಹೆಚ್ಚಿಗೆ ಮಾಡಿದರು ಹಾಲಿನ ದರ ಹೆಚ್ಚಿಗೆ ಮಾಡಿದರು ವೆಜಿಟಬಲ್ಸ್ ದರ ವಿಪರೀತ ಹೆಚ್ಚಾಗಿದೆ ಹಾಗಾಗಿ ಸರ್ಕಾರ ಪಾಪರ್ ಆಗಿದೆ ಮತ್ತು ವಿಪರೀತ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಭ್ರಷ್ಟಾಚಾರ ಅನ್ನೋದು ಜನ ಶಾಪ ಹಾಕ್ತಾ ಇದ್ದಾರೆ ಮತ್ತೆ ನರೇಂದ್ರ ಮೋದಿ ಸರ್ಕಾರ ಬರಬೇಕು ನರೇಂದ್ರ ಮೋದಿನೇ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತೇಳಿ ಜನರ ಬಯಕೆ ಆಗಿದೆ ಹಾಗಾಗಿ ನಾವು 25 ಸೀಟ್ ಮಿನಿಮಮ್ ಗೆಲ್ತೇವೆ